ಮನುಷ್ಯನ ಜೀವನದಲ್ಲಿ ಕಷ್ಟವೇ ಬರಲಿ ಸುಖವೇ ಬರಲಿ ಕುಗ್ಗದೆ ಹಿಗ್ಗದೆ ಒಂದೇ ಸಮನೆ ಇರಬೇಕು ಅನ್ನೋದು. ಎರಡನೇದು ಮನುಷ್ಯನ ಗುಣ ಅವಗುಣನ ಸರಿಯಾಗಿ ಅಳತೆ ಮಾಡಿ ಆಮೇಲೆ ಸ್ನೇಹ ಮಾಡಬೇಕು ಅನ್ನೋದು. ಮೂರನೇದು ಆಡೋ ಮಾತನ್ನ ಬಂಗಾರ ತೂಕ ಮಾಡಿದ ಹಾಗೆ ತೂಕ ಮಾಡಿ ಮಾತಾಡ್ತು ಅಂತಂದರೆ ಮನುಷ್ಯನ ಘನತೆ ಹೆಚ್ಚುತ್ತೆ ಅನ್ನೋದು. ನಾಲ್ಕನೇದು ಬಂಧುಗಳಲ್ಲೇ ಆಗಲಿ ಮಿತ್ರರಲ್ಲೇ ಆಗಲಿ ಅಳತೆ ನೋಡಿ ಸಲಿಗೆಯಿಂದ ಇತ್ತು ಅಂತಂದರೆ ವಿಶ್ವಾಸ ಶಾಶ್ವತವಾಗಿರುತ್ತೆ ಅನ್ನೋದು. ಐದನೇದು ಕಾಲ ಅನ್ನೋದು ಬೆಲೆ ಕಟ್ಟಕ್ಕಾಗದಿರುವಂತಹ ವಸ್ತು, ಅದನ್ನ ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಅಳತೆ ಮಾಡಿ ಉಪಯೋಗಿಸ್ತು ಅಂತಂದರೆ ಜೀವನ ಸಾರ್ಥಕವಾಗುತ್ತೆ. ಆರನೇದು ಯಾವ ಕಾರಣಕ್ಕೆ ಆಗಲಿ ಮನುಷ್ಯ ತೂಕ ತಪ್ಪಿ ನಡೀಬಾರ್ದು. ಈ ಆರು ತತ್ವನ ಯಾರು ಅರಿತು ಅದರಂತೆ ನಡೀತಾರೆ ಅವ್ರು ನಿಜವಾಗೂ ದೊಡ್ಡ ವ್ಯಕ್ತಿಗಳು ಅಂತ ಅನ್ನಿಸ್ಕೋತಾರೆ. ಏನು ಯೋಚನೆ ಮಾಡ್ತಾ ಇದ್ದೀವಿ? ನಿಮ್ಮ ಮಾತನ್ನು ಯೋಚನೆ